ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಆ್ಯನ್ಯುವಲ್ ಟೆಸ್ಟಿನ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನೇನು ಓದಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಬೇಸಿಕಲಿ ನಾವು ಇದು ಡೆಫಿನಿಷನ್ ನೋಡೋಣ. ದ ಮ್ಯಾನ್ಯುವಲ್ ಟೆಸ್ಟಿಂಗ್ ಇಸ್ ದ ಟೈಪ್ ಆಫ್ ಸಾಫ್ಟ್ವೇರ್ ವೇರ್ ದ ಟೆಸ್ಟರ್ಸ್ ಆರ್ ಮ್ಯಾನ್ಯುವಲಿ ಎಕ್ಸಿಕ್ಯೂಟ್ಸ್ ದ ಟೆಸ್ಟ್ ಕೇಸಸ್ ಆ್ಯಂಡ್ ವಿತೌಟ್ ಯೂಸಿಂಗ್ ಎನಿ ಆಟೋಮೇಷನ್ ಟೂಲ್ಸ್. ಸೊ ಈ ಮ್ಯಾನ್ಯುವಲ್ ಟೆಸ್ಟಿಂಗ್ ನಾನು ತ್ರೀ ಫೇಸಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಟೆಸ್ಟಿಂಗ್ ಕಾನ್ಸೆಪ್ಟ್, ಪ್ರೊಜೆಕ್ಟ್ ವರ್ಕ್ ಆ್ಯಂಡ್ ಟೂಲ್ಸ್. ಸೊ ಈ ಟೆಸ್ಟಿಂಗ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಇವರ ಟೆಸ್ಟಿಂಗ್ ಕಾನ್ಸೆಪ್ಟ್ ನಾವು ಎದು ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಯಾವ ಥರ ಟೆಸ್ಟ್ ಮಾಡಿಬಿಟ್ಟು ಹೌ ಟು ಡೂ ಟೆಸ್ಟಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಟೆಸ್ಟಿಂಗ್ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಇವರ ವೈ ವೀ ನೀಡ್ ಟು ಡೂ ಟೆಸ್ಟಿಂಗ್ ಅಂತ ಅಂದರೆ, ಇವರ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಾನು. ಇವರ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಮಿಕ್ಸರ್ ನೆಸೆಸಿಟಿ ಬಿದ್ದಿರುತ್ತೆ. ಸೊ ಅವ ಎಲ್ಲಿ ಬರ್ಬೇಕು ಅಂತಂದರೆ ಶಾಪ್ ಬರ್ತಾನೆ. ಶಾಪ್ ಬಂದು ಅವನ ಕಡೆ ಎಷ್ಟು ಇರುತ್ತೆ ಬಜೆಟ್ ಅದರಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾನೆ ಇಷ್ಟೆಲ್ಲ ಫ್ಯೂಚರ್ಸ್ ಬೇಕಂತ. ಸೊ ಶಾಪ್ ಬರ್ತಾನೆ, ಟೈಪ್ಸ್ ಆಫ್ ಮಿಕ್ಸರ್ ನೋಡಿ ಅದರಲ್ಲಿ ಅವನ ಬಜೆಟಿಗೆ ಯಾವ ಸೂಟೇಬಲ್ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ತಾನೆ. ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಮನೆಗೆ ತೊಗೊಂಡೋಗಿ ಅದು ನೀಟಾಗಿ ವರ್ಕ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ತಾನೆ. ಸೊ ಅವಾಗ ಅದೇನಾದರೂ ನೀಟಾಗಿ ವರ್ಕ್ ಆದರೆ ಕಸ್ಟಮರ್ ತುಂಬ ಹ್ಯಾಪಿ ಆಗ್ತಾನೆ. ಅದೇ ಏನಾದರೂ ಆಗಿಲ್ಲ ಅಂದರೆ ಅವನು ಡಿಸಪಾಯಿಂಟ್ ಆಗ್ತಾನೆ. ಸಪೋಸ್ ಅದರಲ್ಲಿ ಏನಾದರೂ ಮಿಸ್ಟೇಕ್ ಬಂದರೆ ಅದು ಯಾರ್ದು ಫಾಲ್ಟ್ ಆಗುತ್ತೆ ಅಂದರೆ ಶಾಪ್ ಅವ್ರದ್ದು ಫಾಲ್ಟ್ ಆಗುತ್ತೆ. ಈ ಮಿಸ್ಟೇಕ್ ಸ್ಟಾಪ್ ಮಾಡೋಕ್ಕೆ ಶಾಪ್ ಅವ್ರು ಏನು ಮಾಡಬೇಕಿತ್ತಂತಂದರೆ, ಬಿಫೋರ್ ಇವ್ನಿಗೆ ಕೊಡೋಕ್ಕಿಂತ ಮುಂಚೆಯೇ ಅವರು ಒಂದ್ಸಲ ಟೆಸ್ಟಿಂಗ್ ಮಾಡಿಸ್ಬೇಕಿತ್ತು. ಈ ಟೆಸ್ಟಿಂಗ್ ಮಾಡಿಸಿದ್ರೆ ಅದರಲ್ಲಿ ಏನಿರೋ ಪ್ರಾಬ್ಲಮ್ ಇವ್ರಿಗೆ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ ಇನ್ನೊಂದ್ಸಲ ರೀಅರೇಂಜ್ ಮಾಡಿ ಅದೆಲ್ಲ ಇನ್ನೊಂದ್ಸಲ ಮಾಡಿದರೆ ಇವರು ಇವ್ರಿಗೆ ಕಸ್ಟಮರ್ಗೆ ಕ್ವಾಲಿಟಿ ಪ್ರಾಡಕ್ಟ್ ಡೆಲಿವರಿ ಮಾಡ್ಬೋದಿತ್ತು. ಸೊ ಈ ಪರ್ಪಸಾಗಿ ಟೆಸ್ಟಿಂಗ್ ಮಾಡೋದು. ಟೆಸ್ಟಿಂಗ್ ಮಾಡಿದರೆ ಮೇನ್ ಇಂಟೆನ್ಷನ್ ಏನಂದರೆ ಕ್ವಾಲಿಟಿ ಪ್ರಾಡಕ್ಟ್ ಡೆಲಿವರಿ ಮಾಡ್ಬೋದು ಕಸ್ಟಮರ್ಗೆ ಅಂತ. ಸೊ ಆಮೇಲೆ ಇವಾಗ ಹೌ ಟು ಡೂ ಟೆಸ್ಟಿಂಗ್ ಅಂತ ಬರುತ್ತೆ. ಸೊ ಡೈರೆಕ್ಟಾಗಿ ಹೋಗಿ ಟೆಸ್ಟ್ ಮಾಡೋದಿರಲ್ಲ. ಸೊ ಅದಕ್ಕೆ ಅದೊಂದು ಸರ್ಟೇನ್ ಸ್ಟೆಪ್ಸ್ ಇರುತ್ತೆ. ಅದೇನಂತ ಅಂತಂದರೆ, ಫಸ್ಟ್ ಅದಕ್ಕೆ ಏನು ಬೇಕು ಅಂತ ನಾವೆಲ್ಲ ರಿಕ್ವೈರ್ಮೆಂಟ್ಸ್ ನೋಡ್ಕೋಬೇಕು. ರಿಕ್ವೈರ್ಮೆಂಟ್ಸ್ ನೋಡ್ಕೊಂಡಾದಮೇಲೆ ಅದನ್ನು ಒಂದು ಪ್ರಾಪರ್ ವೇಯಿಂದ ಡಿಸೈನ್ ಮಾಡಬೇಕು. ಈ ಡಿಸೈನ್ ಆದಮೇಲೆ ಕೋಡ್ ಮಾಡಬೇಕು. ಈ ಕೋಡಿಂಗ್ ಆದಮೇಲೆ ಲಾಸ್ಟಿಗೆ ನಾವು ಟೆಸ್ಟಿಂಗ್ ಮಾಡಬೇಕು. ಸೊ ಇದೆಲ್ಲ ಏನಂತಾರೆ ಅಂತಂತಂದರೆ, ಇದೆಲ್ಲ ಮಾಡೋ ಇದಕ್ಕೆ SDLC ಅಂತ ಕರೀತಾರೆ. ಸೊ SDLC ಅಂತಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಅರ್ಥ. ಸೊ ಟೆಸ್ಟಿಂಗ್ ಅಂತಂತಂದರೆ ಇದರಲ್ಲಿ ಪರ್ಟಿಕ್ಯುಲರ್ ಟೆಸ್ಟಿಂಗ್ ಅಂತಂದರೆ ಇದು SDLC ಇದು SDLC ಅಂತಂದರೆ ಸೇಮ್ ಸಾಫ್ಟ್ವೇರ್. ಆಮೇಲೆ ಟೈಮ್ ಸೈಕಲ್ ಇದು ಟೈಮ್ ಲೈಫ್ ಸೈಕಲ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಟೆಸ್ಟಿಂಗ್ ಮಾಡೋ ಮುಂಚೆ ನಾವು ಇದರಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಬರುತ್ತೆ ಅಂತ ತಿಳ್ಕೊಬೇಕು. ಎದಕ್ಕೆ ಮಾಡ್ತಾರಂತ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಟೆಸ್ಟಿಂಗ್ ಆ್ಯಂಡ್ ಟೈಪ್ ಆಫ್ ಟೆಸ್ಟಿಂಗ್. ಆಮೇಲೆ ಟೆಸ್ಟಿಂಗಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ವೆರಿಫಿಕೇಷನ್, ವ್ಯಾಲಿಡೇಷನ್ ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ಒಂದ್ಸಲ ನಿಮಗೆ ಅರ್ಥ ಆದರೆ ನೆಕ್ಸ್ಟ್ ಫೇಸ್ ಅರ್ಥ ಆಗುತ್ತೆ. ಥ್ಯಾಂಕ್ ಯು.